ಪ್ರಧಾನಿ ಮೋದಿ ಅಮಿತ್ ಶಾ ಜೋಡೆತ್ತುಗಳು ದೇಶವನ್ನ ಇಬ್ರು ಸಮೃದ್ಧಿಯಿಂದ ನಡೆಸ್ತಾ ಇದ್ದಾರೆ. ಮೋದಿ ಅಮಿತ್ ಶಾಗೆ ಈ ರೀತಿ ಬಹುಪರಾಗ್ ಹೇಳಿದ್ದು ಸುತ್ತೂರು ಶ್ರೀಗಳು. ಸುತ್ತೂರಿಗೆ ಅಮಿತ್ ಶಾ ಬಂದಿರೋದು ಸಂತೋಷವಾಗಿದೆ. ಅಮಿತ್ ಶಾ ಉಕ್ಕಿನ ವ್ಯಕ್ತಿಯೂ ಹೌದು, ಚಾಣಾಕ್ಯರೂ ಹೌದು. ಹೀಗಂತ ಅಮಿತ್ ಶಾರನ್ನ ಹಾಡಿ ಹೋಗಲಿದ್ದಾರೆ ಸುತ್ತೂರು ಶ್ರೀಗಳು. ಅಮಿತ್ ಶಾ ವೇದ ಉಪನಿಷತ್ ಎಲ್ಲ ಅಧ್ಯಯನ ಮಾಡಿದ್ದಾರೆ. ಹೀಗಂತ ವೇದಿಕೆ ಮೇಲೆ ಸುತ್ತೂರು ದೇಶಕೇಂದ್ರ ಶ್ರೀಗಳು ಶಾರನ್ನ ಹಾಡಿ ಹೋಗಲಿದ್ದಾರೆ. ಆದರೆ ಭಗವಂತನ ಕೃಪೆ ಇದ್ದದ್ದು ಅವರಿಂದನೇ ಅದು ಉದ್ಘಾಟನೆ ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅದು ಒಂದು ವರ್ಷ ತಡವಾಗಿ ಈಗ ಅದನ್ನು ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಮಾನ್ಯ ಅಮಿತ್ ಶಾ ಅವರು ಯಾರಿಗೆ ಗೊತ್ತಿಲ್ಲ ಅಂತಂದರೆ ಯಾರಿಗಾದರೂ ಹೇಳ್ಬೋದು. ಬಹುಶಃ ಈ ದೇಶದ ಹಿಂದಿನ ಒಬ್ಬ ಶಕ್ತಿಯುತ ವ್ಯಕ್ತಿ ಯಾರು ಅಂತಂದರೆ ಅಮಿತ್ ಶಾ ಅವರು ಅಂತನ್ನೋದು ನಮಗೆಲ್ಲ ಗೊತ್ತಿರುವಂಥ. ಅದನ್ನು ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ರು, ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭ ಪಟೇಲ್ ಪಟೇಲಿದಾರ ಅವರ ಒಂದು ಹಿಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಾಯಿ ಪಟೇಲ್ ಯಾರು ಅಂತಂದರೆ ಅಮಿತ್ ಶಾ ಅವರು. ಅವರು ವಲ್ಲಭಾಯಿ ಪಟೇಲ್ ಮಾತ್ರ ಅಲ್ಲ, ಒಂದು ಚಾಣಕ್ಯನ ಒಂದು ಅಪೂರ್ವವಾದಂಥ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು, ಎರಡು ಒಟ್ಟಿಗೆ ಇರತಕ್ಕಂಥದ್ದು ಬಹಳ ಅಪರೂಪ. ಚಾಣಕ್ಯನೂ ಹೌದು, ವಲ್ಲಭಾಯಿ ಪ್ರಮುಖಿನ ಮನುಷ್ಯನೂ ಕೂಡ ಹೌದು ಅಂತೇಳಿ, ಈ ದೇಶದ ಏಕತೆಯ ದೃಷ್ಟಿಯಿಂದ, ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ, ಈ ದೇಶದ ಭವ್ಯ ಪರಂಪರೆಯನ್ನು ಶಾಶ್ವತವಾಗಿ ಉಳಿಸುವಂತಹ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೆಗೆದುಕೊಂಡು ಆಚರಣೆಗೆ ತಂದಂತಹ ನಿರ್ಧಾರಗಳು ಬಹುಶಃ ಭಾರತೀಯರು ಇದೆಲ್ಲ ಆಗುತ್ತೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದಂತಹ ಅಪೂರ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಕೀರ್ತಿ ಅಮಿತ್ ಶಾ ಅವರಿಗೆ ಸಲ್ಲುವಂತಹದ್ದು. ಅವರ ಈಗ ಭರ್ತ ಜೋಶಿಯವರು ಹೇಳ್ತಾ ಇದ್ರು, ಅವರಿಗೆ ಉಪನಿಷತ್ತು, ಮಹಾಭಾರತ, ವೇದಗಳು, ರಾಮಾಯಣ, ಮಹಾಭಾರತ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಅಮಿತ್ ಶಾ ಅವರು ಹೇಳೋ ಕಾರಣದಲ್ಲಿ ಬರ್ತಾ ಒಂದು ಮಾತು ಹೇಳಿದ್ರು, ಅವರಿಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಾರಣ ಯಾರು ಅಂತಂದರೆ ಮೈಸೂರು ಅರಮನೆಯಲ್ಲಿದ್ದಂತಹ ಒಬ್ಬ ವಿದ್ವಾಂಸರು ಅವ್ರಿಗೆ ಗುರುಗಳಾಗಿದ್ದರು ಅನ್ನೋ ಕಾರಣದಿಂದ ಅಷ್ಟೆಲ್ಲ ಕಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.